ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಸೊ ನಿಮಗೆಲ್ಲ ಗೊತ್ತಿರಲೇ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ದಿ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿತ್ತು ಬಾಲ್ಯದ ಶಿಕ್ಷಣ ಕಾರ್ಯಕ್ರಮಗಳಿಗೆ ಓಕೆ ಬಾಲ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಕಾರ್ಯಕ್ರಮಗಳಿಗೆ ಹೂಡಿಕೆ ಮಾಡಲು ಬಾಹ್ಯ ನೆರವು ಅಂದರೆ ಇಂಟರ್ನಲ್ಲಿ ಹೆಡೆಡ್ ಅಂತ ಹೇಳ್ತೀವಿ ಬಾಹ್ಯ ನೆರವಿನ ಯೋಜನೆಗಳಿಂದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮೀಸಲಿಟ್ಟಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಮೇಘಾಲಯ ಮೇಘಾಲಯದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ನೋಡಿ ಮೇಘಾಲಯ ಸೆಟ್ ಟು ಇನ್ವೆಸ್ಟ್ ತ್ರೀ ಹಂಡ್ರೆಡ್ ಕ್ರೋರ್ ಇನ್ ಇಯರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಪ್ರೋಗ್ರಾಮ್ಸ್ ಓಕೆ ಡಿಸ್ಕ್ರಿಪ್ಷನ್ ನೋಡಿ ಮೆಘಾಲಯ ಮುಖ್ಯಮಂತ್ರಿ ಕರ್ನಾಟಕ ಸಂಗ್ಮಾ ಅವರು ಬಾಲ್ಯದ ಶಿಕ್ಷಣ ಕಾರ್ಯಕ್ರಮಗಳಿಗೆ ಹೂಡಿಕೆ ಮಾಡಲು ಬಾಹ್ಯ ನೆರವಿನ ಯೋಜನೆಗಳಿಂದ ಮುನ್ನೂರು ಕೋಟಿ ರುಗಳನ್ನು ಮೀಸಲಿಟ್ಟಿದ್ದಾರೆ ಎಂದು ಸರ್ಕಾರವನ್ನು ಘೋಷಿಸಿದ್ದಾರೆ ನೋಡಿ ಸರ್ಕಾರ ಘೋಷಿಸಿದ ಡಿ ಇ ಆರ್ ಟಿ ನಿರ್ಮಾಣಕ್ಕೆ ಅಂದಾಜು ಅದರ ಜೊತೆಗೆ ಎಂಟು ಪಾಯಿಂಟ್ ಮೂವತ್ತ್ಮೂರು ಕೋಟಿ ರು ಬಾಲ್ಯದ ಶಿಕ್ಷಣ ಕಾರ್ಯಕ್ರಮಗಳಿಗೆ ಹೂಡಿಕೆ ಮಾಡಲು ರಾಜ್ಯ ಮತ್ತು ರಸ್ತೆ ಸಾರಿಗೆ ಸಂಸ್ಥೆಯ ಮುಂದಾಗಿದೆ ಎಂದು ಇಲ್ಲಿ ತಿಳಿಸಲಾಗಿದೆ ನಾವು ಮೇಘಾಲಯದ ಬಗ್ಗೆ ನೋಡೋದಾದ್ರೆ ಮೇಘಾಲಯ ಎಂದರೆ ಅಕ್ಷರಶರ ಮೋಹ ಮೋಡಗಳ ವಾಸಸ್ಥಾನ ಎಂಬರ್ಥವನ್ನು ಕೊಡುತ್ತದೆ ನೋಡಿ ಮೇಘಾಲಯವನ್ನು ಜನವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಅಸ್ಸಾಂ ರಾಜ್ಯದಿಂದ ಬೇರ್ಪಟ್ಟು ಇದನ್ನು ರಾಜ್ಯವಾಗಿ ರಚನೆ ಮಾಡಲಾಗುತ್ತದೆ ಇಲ್ಲಿ ಕಾಶಿ ಮತ್ತು ಘಾರೋ ಬೆಟ್ಟಗಳು ಕಂಡುಬರುತ್ತವೆ ಈ ಮತ್ತು ಕಾಶಿ ಮತ್ತು ಘಾರ ಬೆಟ್ಟಗಳಿಂದಲೇ ಆ ಒಂದು ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆಗೂ ಮಳೆ ಸಂಭವಿಸುತ್ತದೆ ಸ್ನೇಹಿತರ ಅಂದರೆ ಮೇಘಾಲಯದ ಮೌಸಿಮ್ ಡ್ರಾಮ್ ಏನಿದೆ ಇಲ್ಲಿ ಕಾಶಿ ಮತ್ತು ಘಾರೋ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸರಣಿಯಾಗಿದೆ ಈ ಸರಣಿಯಲ್ಲಿ ಅತಿ ಹೆಚ್ಚು ಮಳೆ ಅಂದರೆ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಮಳೆ ಕೊಡುತ್ತಾ ಕೊಡುತ್ತಾ ಈಶಾನ್ಯಕ್ಕೆ ಹೋದಾಗ ಕಾಶಿ ಮತ್ತು ಘಾರೋ ಬೆಟ್ಟಗಳು ಆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಅತಿ ಹೆಚ್ಚು ಮಳೆಯಾಗುವಂತೆ ಅಲ್ಲಿ ಮಾಡಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆತಕ್ಕಂಥ ರಾ ಅಲ್ಲಿ ಒಂದು ದೇ ರಾಜ್ಯವಾಗಿ ಹೊರಹೊಮ್ಮಿದೆ ನೋಡಿ ಮೇಘಾಲಯದ ರಾಜಧಾನಿ ಸಿಲ್ಲಾಂಗ್ ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿ ಕರ್ನಾಡ್ ಕುಮಾಲ್ ಸಂಗ್ಮಾ ಅಂತ ಹೇಳ್ತೀವಿ ಇನ್ನು ಮೇಘಾಲಯದ ಪ್ರಸ್ತುತ ರಾಜ್ಯಪಾಲರು ಸತ್ಯಪಾಲ್ ಮಲ್ಲಿಕ್ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ಇತ್ತೀಚೆಗೆ ವಿಶ್ವದ ಆಹಾರ ಭದ್ರತೆ ಮತ್ತು ಪೋಷಣೀಯ ಸ್ಥಿತಿ ಎರಡು ಸಾವಿರದ ಇಪ್ಪತ್ತೆರಡು ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ನೋಡಿ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಟೂ ತೌಸಂಡ್ ಟ್ವೆಂಟಿ ಟೂ ಎಂಬಕ್ಕಂಥ ರಿಪೋರ್ಟ್ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಏನಿದೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ನೋಡಿ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ವರದಿಗಳ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಇತ್ತೀಚೆಗೆ ಗ್ಲೋಬಲ್ ಫೈಂಡೆಕ್ಸ್ ಡೇಟಾಬೇಸ್ ಎಂಬಕ್ಕಂಥ ವರದಿಯನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿತ್ತು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ನೋಡಿ ಸಿ ಐ ಸಿ ಎಂ ಐ ಇ ವರದಿ ಅಂತ ಹೇಳ್ತೀವಿ ಸಿ ಎಂ ಐ ಇ ವರದಿ ಭಾರತದ ನಿರುದ್ಯೋಗದ ದರವನ್ನು ಬಿಡುಗಡೆ ಬಿಡುಗಡೆ ಮಾಡಿದೆ ಅಂದರೆ ಸೊ ಇದರ ಪ್ರಕಾರ ಎಪ್ಪತ್ತೇಳು ಪಾಯಿಂಟ್ ಎಂಬತ್ತು ಪರ್ಸೆಂಟಷ್ಟು ಭಾರತದ ನಿರುದ್ಯೋಗದ ದರ ಇದೆ ಅಂತಕ್ಕಂಥ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ ಇತ್ತೀಚಿಗೆ ಸ್ಟಾರ್ಟ್ಅಪ್ ಶ್ರೇಯಾಂಕ ಬಿಡುಗಡೆಯಾಗಿತ್ತು ಈ ಶ್ರೇಯಾಂಕದ ಪ್ರಕಾರ ಗುಜರಾತ್ ಒಂದನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಸಣ್ಣ ರಾಜ್ಯಗಳ ಪೈಕಿ ಮೇಘಾಲಯ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಸೊ ಇತ್ತೀಚೆಗೆ ಕ್ಯು ಎಸ್ ಅತ್ಯುತ್ತಮ ವಿದ್ಯಾರ್ಥಿ ನಗರಗಳ ಶ್ರೇಯಾಂಕ ಎರಡು ಸಾವಿರದ ಇಪ್ಪತ್ತೆರಡು ಬಿಡುಗಡೆಯಾಗಿತ್ತು ಈ ಒಂದು ಶ್ರೇಯಾಂಕದಲ್ಲಿ ವಿಶ್ವದಲ್ಲಿ ಅಂತ ಬಂದರೆ ಲಂಡನ್ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಮ್ಯೂನಿಚ್ ಅಂತ ಹೇಳ್ತೀವಿ ಅಂದರೆ ಜರ್ಮನಿ ದೇಶದ ಮ್ಯೂನಿಚ್ ಎರಡನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಅಂತ ಬಂದರೆ ಮುಂಬೈ ಒಂದನೇ ಸ್ಥಾನದಲ್ಲಿದೆ ಬೆಂಗಳೂರು ಎರಡು ಚೆನ್ನೈ ಮೂರು ನವದೆಹಲಿ ನಾಲ್ಕು ಹೀಗೆ ಕ್ಯೂ ಎಸ್ ಅತ್ಯುತ್ತಮ ವಿದ್ಯಾರ್ಥಿಗಳ ನಗರ ಶ್ರೇಯಾಂಕ ಬಿಡುಗಡೆಯಾಗಿದೆ ಇನ್ನೊಂದು ಮುಖ್ಯವಾಗಿ ವಿದೇಶಿಯರಿಗಾಗಿ ಭಾರತದ ಅತ್ಯಂತ ದುಬಾರಿ ನಗರ ಯಾವುದು ಅಂತಂದರೆ ಮ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮರ್ಸರ್ಸ್ ಎಂಬತಕ್ಕಂಥ ಸಂಸ್ಥೆ ವಿದೇಶಿಯರಿಗಾಗಿ ಭಾರತದ ಅತ್ಯಂತ ದುಬಾರಿ ನಗರ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿತ್ತು ಈ ವರದಿಯ ಪ್ರಕಾರ ಮುಂಬೈ ಭಾರತೀಯರಿಗೆ ಅತ್ಯಂತ ದುಬಾರಿ ನಗರವಾಗಿದೆ ಅದರ ಜೊತೆಗೆ ದೆಹಲಿ ಎರಡನೇ ಸ್ಥಾನ ಚೆನ್ನೈ ಮೂರನೇ ಸ್ಥಾನ ಬೆಂಗಳೂರು ನಾಲ್ಕನೇ ಸ್ಥಾನ ಹೈದ್ರಾಬಾದ್ ಐದನೇ ಸ್ಥಾನದಲ್ಲಿದೆ ಹೀಗೆ ಮುಂಬೈ ದೆಹಲಿ ಚೆನ್ನೈ ಬೆಂಗಳೂರು ಹೈದ್ರಾಬಾದ್ ಕ್ರಮವಾಗಿ ಈ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನು ಭಾರತದ ಅತ್ಯಂತ ದುಬಾರಿ ನಗರ ಯಾವುದಂದರೆ ಹೈದರಾಬಾದ್ ಸ್ನೇಹಿತರೆ ಹೈದರಾಬಾದ್ ಇಲ್ಲಿ ಭಾರತದ ಅತ್ಯಂತ ದುಬಾರಿ ನಗರವಾಗಿದೆ ನೋಡಿ ಇನ್ನು ಮುಖ್ಯವಾಗಿ ಸ್ಟಾರ್ಟ್ ಅಪ್ ಸ್ಕೂಲ್ ಇಂಡಿಯಾ ಉಪಕ್ರಮ ಅಂತ ನೋಡಿ ಸ್ಟಾರ್ಟ್ ಅಪ್ ಸ್ಕೂಲ್ ಇಂಡಿಯಾ ಉಪಕ್ರಮವನ್ನು ಇತ್ತೀಚಿಗೆ ರೀಸೆಂಟಾಗಿ ನಿನ್ನೆ ತಾನು ನಮಗೆ ಹೇಳಿದ್ದೆ ಗೂಗಲ್ ಇದನ್ನು ಬಿಡುಗಡೆ ಮಾಡಿದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಟಾಪಿಕ್ಕು ಓಕೆ ಸೊ ಇದರ ವಿವರಣೆ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ವಿಶ್ವದಲ್ಲಿ ಆಹಾರ ಭದ್ರತೆ ಮತ್ತು ಪೋಷಣೀಯ ಸ್ಥಿತಿ ಎರಡು ಸಾವಿರದ ಇಪ್ಪತ್ತೆರಡು ಎಂಬತಕ್ಕಂಥ ವರದಿಯನ್ನು ಯು ಎನ್ ಏಜೆನ್ಸಿಗಳು ನೀಡಿದೆ ಯು ಎನ್ ಏಜೆನ್ಸಿಗಳು ಅಂದರೆ ನೋಡಿ ವಿಶ್ವಸಂಸ್ಥೆಯ ಸಂಸ್ಥೆಗಳಾಗಿರತಕ್ಕಂಥ ಎಫ್ ಒ ಆಗಿರ್ಬೋದು ಐ ಎಫ್ ಎ ಡಿ ಮತ್ತು ಯುನೆಸ್ಎಫು ವರ್ಲ್ಡ್ ಎಕನಾಮಿಕ್ ಫೋರಮು ಡಬ್ಲ್ಯೂ ಎಚ್ ಒ ಸಂಸ್ಥೆಗಳು ಈ ವರದಿಯನ್ನು ಆ ಒಂದು ಎಲ್ಲ ಈ ಎಲ್ಲ ವರದಿಯು ಸೇರಿಕೊಂಡು ಈ ಸಂಸ್ಥೆಗಳು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವರದಿ ಇಲ್ಲಿ ಭಾರತದ ಅಪೌಷ್ಟಿಕತೆಯ ಸಂಖ್ಯೆಯನ್ನ ಬಿಡುಗಡೆ ಮಾಡಿದೆ ಸ್ನೇಹಿತರ ನೋಡಿ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಭಾರತದ ಅಪೌಷ್ಟಿಕತೆಯ ವರದಿಯ ಪ್ರಕಾರ ಕಳೆದ ಹದಿನೈದು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ಗೆ ಇಳಿದಿದೆ ಅಂತಕ್ಕಂಥ ಪ್ರಮುಖ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಅಪೌಷ್ಟಿಕತೆಯ ಮಟ್ಟ ಕಳೆದ ಹದಿನೈದು ವರ್ಷಗಳಲ್ಲಿ ನೋಡಿಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ಗೆ ಇಳಿದಿದೆ ಅಂತಕ್ಕಂಥ ಒಂದು ಪ್ರಮುಖ ಮಾಹಿತಿಯನ್ನು ಬಿಡುಗಡೆ ಮಾಡಿದ ಇನ್ನು ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ಹೆಚ್ಚಿನ ಸ್ಥೂಲಕಾಯದ ವಯಸ್ಕರು ಮತ್ತು ರಕ್ತಹೀನತೆಯಿಂದ ಬಳತಕ್ಕಂಥ ಮಹಿಳೆಯರಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೂಡ ಇದು ಬಿಡುಗಡೆ ಮಾಡಿದೆ ನೋಡಿ ಇದೆಲ್ಲ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಯುನೈಟೆಡ್ ನೇಷನ್ ಇದನ್ನ ಬಿಡುಗಡೆ ಮಾಡಿದೆ ಇನ್ನ ಮೂರನೇ ಕ್ವಶನ್ ನೋಡಿ ಇದು ಇಂಡಿಯಾ ಟುಡೇ ಪೇಪರ್ನ ಮಾಹಿತಿಯಾಗಿದೆ ಇತ್ತೀಚೆಗೆ ಮಾಜಿ ಅಧ್ಯಕ್ಷ ಜೋಸ್ ಎಡ್ವರ್ಡೋ ಡಾಸ್ ಸ್ಯಾಂಟೋಸೋ ಅಂತ ಹೇಳ್ತೀವಿ ನಿಧನರಾಗಿದ್ದಾರೆ ಇವರು ಯಾವ ದೇಶದ ಸೇರಿದ್ದಾರೆ ಸೊ ಅಧ್ಯಕ್ಷರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಹಂಗುಲಾ ಅಂಗುಲಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಜೋಸ್ ಎಡ್ವರ್ಡೋ ಡಾಸ್ ಸ್ಯಾಂಟೋಸ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ನೋಡಿ ಇತ್ತೀಚೆಗೆ ನಿಧನ ಹೊಂದಿದ ಪ್ರಮುಖ ವ್ಯಕ್ತಿಗಳು ಅಂತ ನೋಡೋದಾದ್ರೆ ಸಿಂಜೋ ಅಬೆ ಅವರು ಜಪಾನ್ನ ಮಾಜಿ ಪ್ರಧಾನಿಗಳಾಗಿದ್ದರು ನೋಡಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಆರರಲ್ಲಿ ಒಂದು ಸರಿ ಇವರು ಪ್ರಧಾನಿಯಾಗಿದ್ದರು ನಂತರ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಬ ಜಪಾನ್ನ ಎರಡು ಬಾರಿ ಪ್ರಧಾನಿಯಾದಂತಹ ಸಿಂಜೋ ಅಬೆರನ್ನು ಹತ್ಯೆ ಮಾಡಲಾಯಿತು ಇನ್ನು ಅಂಗೋಲ್ನ ಅಧ್ಯಕ್ಷರಾಗಿ ಇವರು ಕೂಡ ರೀಸೆಂಟಾಗಿ ನಿಧನ ಹೊಂದಿದ್ರು ಇನ್ನು ಮೂರನೇದಾಗಿ ನೋಡಿ ಜಿಮ್ಮಿ ವಿಲಿಯಮ್ಸನ್ ಅಂತ ಹೇಳ್ತೀವಿ ಅಂದರೆ ಅಮೆರಿಕದ ಫುಟ್ಬಾಲ್ ಆಟಗಾರರಾಗಿರ್ತಕ್ಕಂಥ ಜಿಮ್ಮಿ ವಿಲಿಯಮ್ಸನ್ ರೀಸೆಂಟಾಗಿ ನಿಧನ ಹೊಂದಿದ್ದಾರೆ ಇನ್ನು ನಾಲ್ಕನೇದಾಗಿ ಪಂಡಿತ್ ಶಿವಕುಮಾರ್ ಶರ್ಮಾ ಅಂದರೆ ಖ್ಯಾತ ಕೊಳಲು ವಾದಕ ನೋಡಿ ಖ್ಯಾತ ಕೊಳಲು ವಾದಕರಾಗಿದ್ದಾರೆ ಸೊ ಇವರು ಕೂಡ ರೀಸೆಂಟಾಗಿ ನಿಧನರಾಗಿದ್ದಾರೆ ಇತ್ತೀಚೆಗೆ ರಾಹುಲ್ ಬಜಾಜ್ರವರು ನಿಧನರಾಗಿದ್ದಾರೆ ಸೊ ಇನ್ನು ಸಂಗೀತಗಾರರಲ್ಲಿ ಅಂತ ಬಂದರೆ ಲತಾ ಮಂಗೇಶ್ಕರ್ ಸ್ನೇಹಿತರೆ ಖ್ಯಾತ ಸಂಗೀತಗಾರತಿ ಅದರ ಜೊತೆಗೆ ಕೆ ಕೆ ಅಂದರೆ ಕೃಷ್ಣಕುಮಾರ್ ಕುಮಾರ್ ಕುನ್ನತ್ ಸಿಧು ಮೂಸ್ವಾಲಾ ಅಂದರೆ ಪಂಜಾಬ್ನವರು ಸೂಟ್ ಔಟ್ ಮಾಡಿ ಸಾಯಿಸಲಾಯಿತು ಇನ್ನು ಬಫಿ ಲಹರಿ ಇವರು ಪ್ರಮುಖ ಖ್ಯಾತ ಸಂಗೀತ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ನಿಧನರಾಗಿದ್ದಾರೆ ಇನ್ನು ಏಳನೇದಾಗಿ ನೋಡಿ ಪಂಡಿತ್ ಬಿರ್ಜು ಮಹಾರಾಜ್ ಖ್ಯಾತ ಕಥಕ್ ನೃತ್ಯಗಾರ್ತೆ ಕಥಕ್ಕೆ ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿರತಕ್ಕಂಥ ಈ ಒಂದು ನೃತ್ಯದಲ್ಲಿ ಫೇಮಸ್ ಆಗಿರತಕ್ಕಂಥ ಪಂಡಿತ್ ಬಿರ್ಜು ಮಹಾರಾಜರವರು ಕೂಡ ರೀಸೆಂಟ್ ಆಗಿ ಒಂದು ನಿಧನರಾಗಿದ್ದಾರೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಗಳು ಇವು ಇನ್ನ ಅಂಗುಲದ ಪ್ರಧಾ ಒಂದು ಅಧ್ಯಕ್ಷರ ಬಗ್ಗೆ ನೋಡಿ ನೋಡಿ ಅಂಗುಲಾಸ್ ಫಾರ್ಮರ್ ಪ್ರೆಸಿಡೆಂಟ್ ಜೋಸ್ ಎಡ್ವರ್ಡೋ ಡಾಸ್ ಸ್ಯಾಂಟೋಸ್ ಡೈಸ್ ಅಟ್ ಸೆವೆಂಟಿ ನೈನ್ ಸೊ ತೊಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರಂತೆ ನೋಡಿ ಅಂಗುಲಾದ ಮಾಜಿ ಅಧ್ಯಕ್ಷ ಜೋಸ್ ಎಡ್ವರ್ಡೋ ಡಾಸ್ ಸ್ಯಾಂಟೋಸ್ ಅವರು ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ಅವರು ಆಫ್ರಿಕಾದ ಸುದೀರ್ಘ ಸೇವೆ ಸಲ್ಲಿಸಿದ ರಾಷ್ಟ್ರದ ಮುಖ್ಯಸ್ಥರಲ್ಲಿ ಒಬ್ಬರಾಗಿದ್ದಾರೆ ಇವರು ಆಸ್ಟ್ರೇಲಿಯಾದ ಸುದೀರ್ಘ ಸೇವೆ ಸಲ್ಲಿಸಿದವರಲ್ಲಿ ಒಬ್ಬರಾಗಿದ್ದಾರೆ ಅವರು ಅಂಗುಲದ ಅಧ್ಯಕ್ಷರಾಗಿ ಸುಮಾರು ನಾಲ್ಕು ದಶಕಗಳ ಕಾಲ ಆಳಿದರು ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರು ಅವರು ಖಂಡದ ಸುದೀರ್ಘ ಯುದ್ಧಕ್ಕಾಗಿ ಹೋರಾಡಿದರು ಮತ್ತು ಅವರ ದೇಶವನ್ನು ಪ್ರಮುಖ ತೈಲ ಉತ್ಪಾದಕರಾಗಿ ಪರಿವರ್ತಿಸಿದರು ನೋಡಿ ಅಂಗುಲದ ರಾಜಧಾನಿ ರುವಾಂಡ ಅಂಗುಲದ ಕರೆನ್ಸಿ ಕ್ವಾನ್ಝಾ ಎಂಬಕ್ಕಂಥದ್ದು ಹಂಗುಲದ ಕರೆನ್ಸಿ ಆಗಿದೆ ನೋಡಿ ಕರೆನ್ಸಿಗಳ ಬಗ್ಗೆ ಇಂಪಾರ್ಟೆಂಟು ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಅಲ್ಲಿ ಸುಮಾರು ಸರಿ ಕೇಳಿದರೆ ಆ ಒಂದು ಉದ್ದೇಶದಿಂದ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಆ ಎಲ್ಲ ದೇಶಗಳ ಕರೆನ್ಸಿಗಳನ್ನು ಸಡಿ ಬರ್ಕೊಂಡು ನೋಡ್ಕೊಳ್ಳಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಾನ್ಝಾ ಎಂಬತಕ್ಕಂಥವು ಇನ್ನು ಹಲವಾರು ದೇಶಗಳ ಕರೆನ್ಸಿಗಳೇನು ಬರ್ತವೆ ಸೊ ಆ ಕರೆನ್ಸಿಗಳನ್ನು ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಬ್ರಹ್ಮಾಂಡದ ಇತಿಹಾಸದಲ್ಲಿ ಅತ್ಯಂತ ಹಳೆಯ ದಾಖಲಿತ ಬೆಳಕನ್ನು ಯಾವ ದೂರದರ್ಶಕದಿಂದ ಸೆರೆ ಹಿಡಿಯಲಾಗುತ್ತೆ ನೋಡಿ ಅತ್ಯಂತ ಹಳೆಯ ದಾಖಲಿತ ಬೆಳಕು ಅಂತ ಹೇಳ್ತೀವಿ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಅಂದರೆ ಅಮೇರಿಕದ ನಾಸದ ಅಂಗಸಂಸ್ಥೆಯಲ್ಲಿರ್ತಕ್ಕಂಥ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಇತ್ತೀಚಿಗೆ ಒಂದು ಸ್ನ್ಯಾಕ್ಸ್ ಜೀರೋ ಸೆವೆನ್ ಟೂ ತ್ರೀ ಹೆಸರಿನ ನಕ್ಷತ್ರ ಪೂಂಜವನ್ನ ಕಂಡುಹಿಡಿದಿದೆ ನೋಡಿ ನಮ್ಮ ಕನ್ನಡದ ಪೇಪರ್ನಲ್ಲಿ ನಕ್ಷತ್ರ ಪೂಂಜೆ ಅಂತಕ್ಕಂಥ ದಾಖಲೆ ಇತ್ತು ಆದರೆ ಇದು ಜಿ ಕೆ ಟುಡೇ ಕ್ವಶನಲ್ಲಿ ಹಳೆಯ ದಾಖಲೆ ತ ಬೆಳಕು ಅಂತಂದೇಳಿ ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತಕ್ಕಂಥದ್ದನ್ನು ನೀವು ಪರಿಗಣಿಸಬೇಕು ಇಲ್ಲಿ ಓಕೆ ಆಲ್ರೆಡಿ ನಾನು ನಿನ್ನೆ ಮಧ್ಯಾಹ್ನದ ಪೇಪರಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದೀನಿ ವಿಶ್ವ ಅಂದ್ರೇನು ಗ್ಯಾಲಕ್ಸಿ ಅಂದ್ರೇನು ನಕ್ಷತ್ರ ಪುಂಜ ಅಂದ್ರೇನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಅಲ್ಲಿ ವಿವರವಾಗಿ ಹೇಳಿದ್ದೀನಿ ನಾನು ಓಕೆ ನೋಡಿ ಮಾಹಿತಿಯ ಪ್ರಕಾರ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ತೆಗೆದ ಚಿತ್ರವನ್ನು ಅನಾವರಣಗೊಳಿಸಿದರು ಹದಿಮೂರು ಶತಕೋಟಿ ವರ್ಷಗಳ ಹಿಂದೆ ಬ್ರಹ್ಮಾಂಡದ ಇತಿಹಾಸದಲ್ಲಿ ಅತ್ಯಂತ ದಾಖಲೆಯ ದಾಖಲಿತ ಬೆಳಕು ಇದಾಗಿದೆ ನೋಡಿ ಈ ಚಿತ್ರವನ್ನು ಸ್ಮ್ಯಾಕ್ಸ್ ಜೀರೋ ಸೆವೆನ್ ಟೂ ತ್ರೀ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಇದು ಭೂಮಿಯ ಮೇಲಿನ ದಕ್ಷಿಣ ಗೋಳಾರ್ಧದಿಂದ ಗೋಚರಿಸುವ ಆಕಾಶದ ಫ್ಯಾಚ್ ಆಗಿದೆ ಮತ್ತು ಹಿಂದಿನ ಹುಡುಕಾಟದಲ್ಲಿ ಹಬಲ್ ಮತ್ತು ಇತರೆ ದೂರದರ್ಶಕಗಳು ಭೇಟಿ ನೀಡುತ್ತವೆ ನೋಡಿ ಇದಕ್ಕೆ ಸ್ಮ್ಯಾಕ್ಸ್ ಜೀರೋ ಸೆವೆನ್ ಟೂ ತ್ರೀ ಎಂಬ ಹೆಸರನ್ನು ನೀಡಲಾಗಿದೆ ಇದು ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೀವು ಪರಿಗಣಿಸಬೇಕು ಓಕೆ ಸೊ ಅದರ ಬಗ್ಗೆ ವಿವರವಾಗಿ ಆಲ್ರೆಡಿ ಹೇಳಿದ್ದೀನಿ ಇನ್ನು ನೋಡಿ ದಿ ಹಿಂದೂ ಪೇಪರ್ನ ಇದು ಏವಿಯೇಷನ್ ರೆಗ್ಯುಲೇಟರ್ ಡಿ ಸಿ ಜಿ ಇಂದ ಓಕೆ ಸೊ ಇದು ಡಿ ಸಿ ಜಿ ಎ ಅಂದರೆ ನೋಡಿ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಹೇಳ್ತೀವಿ ಈ ಒಂದು ಏವಿಯೇಷನ್ ರೆಗ್ಯುಲೇಟರ್ ಡಿ ಸಿ ಜಿ ಎಂದ ಏರ್ ಆಪರೇಟರ್ ಸರ್ಟಿಫಿಕೇಟ್ ಓ ಎ ಒ ಪಡೆದಿರುವ ಭಾರತದ ಹೊಸ ಏರ್ಲೈನ್ ಹೆಸರೇ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಅದು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಕಾಶ್ ಏರ್ ಆಕಾಶ್ ಏರ್ ಏನಿದೆ ಡಿ ಸಿ ಜಿ ಎಂದ ಎ ಸಿ ಅಂದರೆ ಏರ್ ಆಪರೇಟರ್ ಸರ್ಟಿಫಿಕೇಟನ್ನು ಪಡೆದಂತಹ ಹೊಸ ಬಾಹ್ಯಾಕಾಶ ಭಾರತೀಯ ಏರ್ಲೈನ್ ಸಂಸ್ಥೆಯಾಗಿದೆ ನೋಡಿ ಆಕಾಶ್ ಏರ್ ಗೆಟ್ಸ್ ಏರ್ ಲೈಸೆನ್ಸ್ ಫ್ರಮ್ ಡಿ ಡಿ ಜಿ ಸಿ ಎ ಟು ಸ್ಟಾರ್ಟ್ ಸರ್ವಿಸ್ ಲೇಟ್ ಜುಲೈ ನೋಡಿ ಮಾಹಿತಿ ಪ್ರಕಾರ ಆಕಾಶ್ ಏರ್ ಅಂತ ಹೇಳ್ತೀವಿ ಆಕಾಶ್ ಏರ್ ವಿಮಾನಯಾನ ನಿಯಂತ್ರಕ ಡಿ ಸಿ ಜಿಯಿಂದ ಏರ್ ಆಪರೇಟರ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದೆ ಮತ್ತು ಜುಲೈ ಅಂತ್ಯದ ವೇಳೆಗೆ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತದೆ ಏವಿಯೇಷನ್ ರೆಗ್ಯುಲೇಟರ್ ಡಿ ಸಿ ಜಿಯಿಂದ ಏರ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿದೆ ಓಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಾಹಿತಿ ಇನ್ನು ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪೋಪ್ ಫೇಮ್ ಸುದ್ದಿಯಲ್ಲಿ ಕಂಡುಬಂದ ಹೊಸ ಇಂಧನವನ್ನು ಯಾವ ಮೂಲದಿಂದ ಅಭಿವೃದ್ಧಿಪಡಿಸಲಾಗಿದೆ ನೋಡಿ ಫೋಪ್ ಮತ್ತು ಫೇಮ್ ಎಂಬತಕ್ಕಂಥದ್ದು ಹೊಸ ಇಂಧನ ಸ್ನೇಹಿತರೆ ಇದು ಸೊ ಯಾವ ಮೂಲದಿಂದ ಈ ಇಂಧನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ನೋಡಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದಾಗಿದೆ ಫೋಪ್ ಮತ್ತು ಫೇಮ್ ಎಂಬತಕ್ಕಂಥದ್ದು ಹೊಸ ಇಂಧನದ ಮೂಲಗಳಾಗಿವೆ ಸೊ ಈ ಇಂಧನಗಳನ್ನು ಬ್ಯಾಕ್ಟೀರಿಯಾದಿಂದ ತಯಾರಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾರ ಯಾವ ದೇಶ ಈ ಸಾಧನೆ ಮಾಡಿದೆ ಅಂತಂದರೆ ಯು ಎಸ್ ಅಂದರೆ ಅಮೇರಿಕದ ಲಾರೆನ್ಸ್ ಬರ್ಕಿಲ್ ಲ್ಯಾಬ್ನ ವಿಜ್ಞಾನಿಗಳು ಫಾಲಿಸೈಕ್ಲೋಫ್ರೊಫನೇಟೆಡ್ ಫ್ಯಾಟಿ ಆ್ಯಸಿಡ್ ಮೀಥಲ್ ಎಸ್ಟರ್ಗಾಗಿ ಬ್ಯಾ ಬ್ಯಾಕ್ಟೀರಿಯಾ ಇಂಧನ ಫೋಪ್ ಫೇಮ್ನಿಂದ ಇಂಧನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇಂಧನವು ಒಂದು ಲೀಟರ್ಗೆ ಐವತ್ತು ಮೆಗಾಝೂಲ್ಗಳನ್ನು ಮೀರಿದ ಶಕ್ತಿಯ ಸಾಂದ್ರತೆಯ ಮೌಲ್ಯಗಳನ್ನು ಹೊಂದಿದೆ ಇದು ಪ್ರಸ್ತುತ ಬಳಸಲಾಗುವ ರಾಕೆಟ್ ಇಂಧನಗಳಿಗಿಂತ ಹೆಚ್ಚು ದುಬಾರಿ ಎಂಬಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್ ಇನ್ನ ಏಳನೇ ಕ್ವಶನ್ ಏನಿದೆ ಅಂತ ನೋಡಿ ಇದು ನೋಡಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನ ಮಾಹಿತಿಯಾಗಿದೆ ಇಂಟರ್ಪೋಲ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದ ಡೇಟಾ ಬೇಸ್ ನೋಡಿ ಇದೊಂದು ಸಂಸ್ಥೆ ಸ್ನೇಹಿತರೆ ಓಕೆ ಇಂಟರ್ಪೋಲ್ ಏನು ನಿರ್ವಹ ಒಂದು ಕಾರ್ಯಾಚರಣೆ ಮಾಡುತ್ತೆ ಮಕ್ಕಳ ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೀವಿ ಸೊ ಈ ಒಂದು ಅಂಗಸಂಸ್ಥೆ ಇದೆ ಈ ಒಂದು ಇಂಟರ್ಪೋಲ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದ ಡೇಟಾಬೇಸ್ಗೆ ಸೇರ್ಪಡೆಗೊಂಡ ಭಾರತವು ಡ್ಯಾಶ್ನೆ ಸದಸ್ಯ ರಾಷ್ಟ್ರವಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತೆಂಟನೇ ಸದಸ್ಯನಾಗಿ ಭಾರತ ಇಂಟರ್ಪೋಲ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದ ಡೇಟಾಬೇಸ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮಾಹಿತಿ ಪ್ರಕಾರ ಇಂಡಿಯಾ ಬಿಕಮ್ಸ್ ದ ಸಿಕ್ಸ್ಟಿ ಏಟ್ ಸೆಂಟ್ ಕಂಟ್ರಿ ಟು ಜಾಯಿನ್ ಇಂಟರ್ಪೋಲ್ಸ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಡೇಟಾಬೇಸ್ ನೋಡಿ ಮಾಹಿತಿ ಪ್ರಕಾರ ಭಾರತದ ಭಾರತ ಶುಕ್ರವಾರ ಇಂಟರ್ಪೋಲ್ನ ಅಂತಾರಾಷ್ಟ್ರೀಯ ಮಕ್ಕಳ ಲೈಂಗಿಕ ಶೋಷಣೆ ಅಂತ ಹೇಳ್ತೀವಿ ಅಂದರೆ ಐ ಸಿ ಎಸ್ ಸಿ ಡೇಟಾಬೇಸ್ಗೆ ಸೇರಿದೆ ಇದು ಆಡಿಯೋ ದೃಶ್ಯ ಡೇಟಾವನ್ನು ಬಳಸಿಕೊಂಡು ಬಲಿಪಶುಗಳು ದುರುಪಯೋಗ ಮಾಡುವವರು ಮತ್ತು ಅಪರಾಧ ದೃಶ್ಯಗಳ ನಡುವೆ ಸಂಪರ್ಕವನ್ನು ಸೆಳೆಯಲು ಅನುವು ಮಾಡಿಕೊಡುತ್ತದೆ ಇಂಟರ್ಪೋಲ್ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾರತದ ನೂಡಲ್ ಏಜೆನ್ಸಿಯಾಗಿರುವ ಸಿ ಬಿ ಐ ನೋಡಿ ಸಿ ಬಿ ಐ ಇಂಟರ್ಪೋಲ್ನ ನೂಡಲ್ ಏಜೆನ್ಸಿ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕು ನೋಡಿ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಸಿ ಬಿ ಐ ಈ ಸಿ ಬಿ ಐ ಏನಿದೆ ಇಂಟರ್ಪೋಲ್ನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ನೂಡಲ್ ಏಜೆನ್ಸಿ ಆಗಿದೆ ಅಂದರೆ ವಿಶ್ವದಲ್ಲಿ ಇಂಟರ್ಪೋಲ್ ಒಂದು ಪೋಲೀಸ್ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಸ್ನೇಹಿತರ ಅಂದರೆ ಇಂಟರ್ಪೋಲ್ ಅದು ಏನು ಗೊತ್ತಾ ವಿಶ್ವದ ಪೊಲೀಸ್ ಕಾರ್ಯಾಚರಣೆ ಸಂಘಟನೆ ಅಂತ ಹೇಳ್ತೀವಿ ಅದರ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ ಇವು ಅದೇ ರೀತಿ ಕಾರ್ಯಾಚರಣೆ ಭಾರತದಲ್ಲಿ ಮಾಡತಕ್ಕಂಥದ್ದು ಸಿ ಬಿ ಐ ಅಂದರೆ ಪ್ರ ಪ್ರಸ್ತುತವಾಗಿ ಇಂಟರ್ಪೋಲ್ನ ಸರಿಸುಮಾರು ಏಳ್ನೂರು ಸದಸ್ಯ ಏಳ್ನೂರು ದೇಶಗಳಲ್ಲಿ ಈ ಒಂದು ಸಿ ಬಿ ಐ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ನೋಡಿ ಈ ಡೇಟಾಬೇಸ್ಗೆ ಸೇರ್ಪಡೆಗೊಂಡಿದೆ ಭಾರತವನ್ನು ಸಂಪರ್ಕಿಸುವ ಅರವತ್ತೆಂಟನೇ ರಾಷ್ಟ್ರವಾಗಿದೆ ಎಂದು ಇಂಟರ್ಪೋಲ್ ಇಲ್ಲಿ ಮಾಹಿತಿಯನ್ನು ತಿಳಿಸಿದೆ ನೋಡಿ ಐ ಸಿ ಎಸ್ ಸಿ ಡೇಟಾಬೇಸ್ ಮಕ್ಕಳ ಲೈಂಗಿಕ ದೌರ್ಜನ್ಯದ ವಿಷಯವನ್ನು ವಿಶ್ಲೇಷಿಸಲು ಮತ್ತು ಬಲಿ ಪಶುಗಳು ದುರುಪಯೋಗ ಮಾಡುವವರು ಮತ್ತು ಸ್ಥಳಗಳ ನಡುವೆ ಸಂಪರ್ಕವನ್ನು ಮಾಡುವ ವಿಡಿಯೋ ಮತ್ತು ಇಮೇಜ್ ಹೋಲಿಕೆಯನ್ನು ಬಳಸುತ್ತದೆ ಎಂದು ಅದು ಹೇಳಿದೆ ನೋಡಿ ಇಂಟರ್ಪೋಲ್ನ ಬಗ್ಗೆ ನಾವು ನೋಡೋದಾದರೆ ಇದೊಂದು ವಿಶ್ವದಾದ್ಯಂತ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಯಂತ್ರಣ ಸುಗಮಗೊಳಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ನೋಡಿ ಇಂಟರ್ಪೋಲ್ ಅಂದರೆ ನೋಡಿ ಪೊಲೀಸ್ ಮತ್ತು ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸ ಸಂಬಂಧಿಸಿದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದು ಲಿಯಾನ್ನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ ಲಿಯನ್ನಲ್ಲಿ ಕಂಡು ಬರುತ್ತದೆ ಫ್ರಾನ್ಸ್ನ ಲಿಯಾನ್ನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ ಇದು ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದ್ದು ವಿಶ್ವದಾದ್ಯಂತ ಏಳು ಪ್ರಾದೇಶಿಕ ಬ್ಯೂರೋಗಳನ್ನು ಹೊಂದಿದೆ ಮತ್ತು ಎಲ್ಲ ನೂರ ತೊಂಬತ್ತರ ಐದು ಸದಸ್ಯ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಇದೆ ನೋಡಿ ಇದೊಂದು ಪ್ರ ಎಲ್ಲ ವಿಶ್ವದ ಎಲ್ಲ ದೇಶಗಳ ಪೊಲೀಸ್ ಸಂಸ್ಥೆಯಾಗಿದೆ ಇನ್ನು ವಿಶ್ವದಾದ್ಯಂತ ಏಳು ಪ್ರಾದೇಶಿಕ ಬ್ಯೂರೋಗಳನ್ನು ಹೊಂದಿದೆ ಎಲ್ಲ ನೂರ ನಲವತ್ತೊಂಬತ್ತೈದು ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಕೇಂದ್ರ ಬ್ಯೂರೋ ಇದರದ್ದು ಇರುತ್ತದೆ ಅಂದರೆ ಸಿ ಬಿ ಐ ರೂಪದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಡೆದ ಮೊದಲ ಇಂಟರ್ಪೋಲ್ ಕ್ರಿಮಿನಲ್ ಪೊಲೀಸ್ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಇಂಟರ್ಪೋಲ್ ಕಲ್ಪನೆಯನ್ನು ಮಾಡಲಾಯಿತು ನೋಡಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಇದು ರೂಪುಗೊಂಡಿದೆ ಅಂದರೆ ಜಾರಿಗೆ ಬಂದಿದ್ದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ತೊಂಬತ್ತೆಂಟು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಡೆದಂತಹ ಮೊದಲ ಇಂಟರ್ ಕ್ರಿಮಿನಲ್ ಪೊಲೀಸ್ ಕಾಂಗ್ರೆಸ್ ಸಮಾವೇಶ ಅಂತ ಹೇಳ್ತೀವಿ ನೋಡಿ ಸಮಯ ಅಥವಾ ಸಮಾವೇಶದಲ್ಲಿ ಇಂಟರ್ಪೋಲ್ ಇಂಟರ್ಪೋಲನ್ನು ಸ್ಥಾಪನೆ ಮಾಡಲು ಕಲ್ಪನೆ ಮಾಡಲಾಯಿತು ತದನಂತರ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇಂಟರ್ಪೋಲನ್ನು ಸ್ಥಾಪನೆ ಮಾಡಲಾಯಿತು ಇದರ ಹಿಂದಿನ ಏಜೆನ್ಸಿಗಳು ನೋಡೋದಾದರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಮೊದಲ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಕಾಂಗ್ರೆಸ್ ಎಂದು ನೇಮಕ ಮಾಡಲಾಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ತದನಂತರ ಇದನ್ನು ಅಂತಾರಾಷ್ಟ್ರೀಯ ಪೊಲೀಸ್ ಸಮ್ಮೇಳನ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಾಡಲಾಯಿತು ತನ್ನ ಕೊನೆಯದಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಮಾಡಲಾಯಿತು ನಂತರ ಇದನ್ನು ಇಂಟರ್ಪೋಲ್ ಅಂತ ಮಾಡಲಾಯಿತು ಪ್ರಧಾನ ಕಚೇರಿ ಫ್ರಾನ್ಸ್ನ ಲಿಯಾನ್ನಲ್ಲಿದೆ ಸಿಬ್ಬಂದಿಗಳು ನೂರ ಹದಿನಾಲ್ಕರಿದೆ ಏಜೆನ್ಸಿಯ ಪ್ರಸ್ತುತ ಕಾರ್ಯನಿರ್ವಾಹಕರು ಇಂಪಾರ್ಟೆಂಟ್ ಆಗುತ್ತೆ ಅಧ್ಯಕ್ಷರು ಅಹಮದ್ ನಾಸರ್ ಅಲ್ ರೈಸಿ ಅಂತ ಹೇಳ್ತೀವಿ ಇನ್ನು ಸರ್ಕಾ ಒಂದು ಸರ್ಕಾ ಅರೋಕೋವಾ ಗರ್ಬಾ ಉಮರ್ ವಾಲ್ಡೇಸಿ ಉರ್ಕಿಸಾ ಉಪಾಧ್ಯಕ್ಷರಾಗಿದ್ದಾರೆ ಇವನ್ನ ಜುರ್ಗೇನ್ ಸ್ಟಾಕ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಭಾರತದ ಮೂರನೇ ಮತ್ತು ಇತ್ತೀಚಿನ ವಿದ್ಯುತ್ ವಿನಿಮಯವನ್ನು ಕೆಳಗಿನ ಯಾವ ಸಂಸ್ಥೆ ಆರಂಭಿಸಿದೆ ನೋಡಿ ವಿದ್ಯುತ್ ವಿನಿಮಯವನ್ನು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಎಚ್ ಪಿ ಎಕ್ಸ್ ಇದು ಇತ್ತೀಚೆಗೆ ಭಾರತದ ಮೂರನೇ ಮತ್ತು ಹೆಚ್ಚಿನ ವಿದ್ಯುತ್ ವಿನಿಮಯವನ್ನು ಅಂದರೆ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಸೋ ಅನ್ನ ಇತ್ತೀಚಿಗೆ ಇದು ಆರಂಭಿಸಿದೆ ನೋಡಿ ಮಾಹಿತಿ ಪ್ರಕಾರ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಏನಿದೆ ದೇಶದ ಮೂರನೇ ವಿದ್ಯುತ್ ವಿನಿಮಯವನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಇದನ್ನು ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪವರ್ ಟ್ರೇಡಿಂಗ್ ಕಾರ್ಪೊರೇಷನ್ ಪಿ ಟಿ ಸಿ ಬೆಂಬಲಿಸಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಪಿ ಟಿ ಸಿ ಇಂಡಿಯಾ ಮತ್ತು ಬಿ ಎಸ್ ಸಿ ಹೂಡಿಕೆಯು ಐ ಪಿ ಎಕ್ಸ್ನಲ್ಲಿ ತಲಾ ಇಪ್ಪತ್ತೈದು ಪ್ರತಿಶತವನ್ನು ಹೊಂದಿದ್ದರೆ ಒಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಅಂದರೆ ಐ ಸಿ ಐ ಸಿ ಐ ಬ್ಯಾಂಕ್ ಹೊಂದಿದೆ ದೇಶದ ಇತರೆ ಎರಡು ವಿನಿಮಯ ಕೇಂದ್ರಗಳು ಅಂದರೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಐ ಇ ಎಕ್ಸ್ ಮತ್ತು ಪವರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಪಿ ಎಕ್ಸ್ ಐ ಎಲ್ ಇದರ ಇತರೆ ವಿನಿಮಯ ಕೇಂದ್ರಗಳಾಗಿವೆ ಆದರೆ ಐ ಇ ಎಕ್ಸ್ ಮ ಒಟ್ಟು ವ್ಯಾಪಾರದ ಶಕ್ತಿಯ ಮೇಲೆ ತೊಂಬತ್ತೆಂಟು ಪ್ರತಿಶತ ಬಹುತೇಕ ಏಕಸ್ವಾಮ್ಯವನ್ನು ಹೊಂದಿದೆ ಅಂದರೆ ತನ್ನದೇ ವ್ಯಾಪಾರವನ್ನು ಹೊಂದಿರತಕ್ಕಂಥದ್ದು ಇ ಐ ಇ ಎಕ್ಸ್ ಅಂತ ಹೇಳ್ತೀವಿ ಇದು ಜಿ ಕೆ ಟುಡೇ ಪೇಪರ್ನ ಮಾಹಿತಿಯಾಗಿದೆ ಓಕೆ ಸೊ ಇ ಬಿ ಎಸ್ ಸಿ ಬಗ್ಗೆ ನೋಡೋದಾದರೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ನೋಡೋದಾದರೆ ನೋಡಿ ಇದು ಬಿ ಎಸ್ ಸಿ ಲಿಮಿಟೆಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಂದು ಕರೆಯಲ್ಪಡುವ ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಇದು ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹತ್ತಿ ವ್ಯಾಪಾರಿ ಫ್ರೇಮ್ ಚಂದ್ ಅಂತ ಚಂದ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೇಮ್ ಚಂದ್ ರಾಯ್ಚಂದ್ ಇದು ಮತ್ತು ರಾಜಸ್ಥಾನಿ ಜೈನ್ ಉದ್ಯಮಿ ಆಗಿರ್ತಕ್ಕಂಥ ಇವರು ಸ್ಥಾಪನೆ ಮಾಡ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಿ ಎಸ್ ಸಿಯನ್ನು ಫ್ರೇಮ್ ಚಂದ್ ರಾಯ್ಚಂದ್ ಸ್ಥಾಪನೆ ಮಾಡ್ತಾರೆ ಇದು ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಮತ್ತು ವಿಶ್ವದನೇ ಅತ್ಯಂತ ಹತ್ತನೇ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ನೋಡಿ ಏಷ್ಯಾದ ಮೊದಲ ವಿಶ್ವದ ಹತ್ತನೇ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಇದು ಸರಿಸುಮಾರು ಇನ್ನೂರ ಎಪ್ಪತ್ತಾರು ಪಾಯಿಂಟ್ ಏಳುನೂರ ಹದಿಮೂರು ಲಕ್ಷ ಕೋಟಿಗಿಂತ ಹೆಚ್ಚಿನ ಒಟ್ಟಾರೆ ಮಾರುಕಟ್ಟೆ ಬಂಡವಾಳ ಹೊಂದಿರುವ ಬಿ ಎಸ್ ಸಿ ಎಂಟನೇ ಅತಿ ದೊಡ್ಡ ಷೇರು ವಿನಿಮಯ ಕೇಂದ್ರವಾಗಿದೆ ಅಂದರೆ ವಿಶ್ವದ ಎಂಟನೇ ದೊಡ್ಡ ಷೇರು ವಿನಿಮಯ ಕೇಂದ್ರ ಸ್ನೇಹಿತರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇದು ಮುಂಬೈಯಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ ಜುಲೈ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರಸ್ತುತ ಪ್ರಮುಖ ವ್ಯಕ್ತಿ ಅಂದರೆ ಅಧ್ಯಕ್ಷರು ಎಸ್ ಎಸ್ ಮುಂದ್ರ ಅಧ್ಯಕ್ಷರಾಗಿದ್ದಾರೆ ಎಮ್ ಡಿ ಮತ್ತು ಸಿಇ ಆಶೀಶ್ ಚೌಹಾಣ್ ಕರೆನ್ಸಿ ಇಂಡಿಯನ್ ರೂಪಾಯಿ ನೋಡಿ ಇಂಪೋ ಇಂಪಾರ್ಟೆಂಟ್ ಆಗುತ್ತೆ ರುಪಿ ಪ್ಲೇ ಇದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಒಂಬತ್ತನೇ ಕ್ವೆಶನ್ ಏನಿದೆ ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ ಎಚ್ ಎ ಐ ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಹಾರಾಷ್ಟ್ರ ಮೆಟ್ರೋ ಏನಿದೆ ನಾಗ್ಪುರದಲ್ಲಿ ಡ್ಯಾಶ್ ಉದ್ದದ ಡಬಲ್ ಡೆಕ್ಟರ್ ವಯೋಡಾಕ್ಟ್ ಅಂತ ಹೇಳ್ತೀವಿ ಡಬಲ್ ಡೆಕ್ಕರ್ ವಯೋಡಾಕ್ಟನ್ನು ನಿರ್ಮಿಸಲು ವಿಶ್ವ ದಾಖಲೆಯನ್ನು ಸಾಧಿಸಿದೆ ನೋಡಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಬಿ ಮೂರು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಎನ್ ಎಚ್ ಎ ಐ ಮತ್ತು ಮಹಾರಾಷ್ಟ್ರ ಮೆಟ್ರೋ ಏನಿದೆ ನಾಗ್ಪುರದಲ್ಲಿ ಮೂರು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ವಯೋಡಾಕ್ಟನ್ನು ನಿರ್ಮಿಸುವ ಮೂಲಕ ನಮ್ಮ ಭಾರತದಲ್ಲಿ ದಾ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಂಥ ನೋಡಿ ಈ ಒಂದು ಇಷ್ಟೊಂದು ಅಗಧವಾಗಿರ್ತಕ್ಕಂಥ ಉದ್ದದ ಡಬಲ್ ಡೆಕ್ಕರ್ ವಯೋಡಾಕ್ಟನ್ನು ವಿಶ್ವದಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲು ಈ ಇಷ್ಟೊಂದು ಉದ್ದದ ಎಂಬತಕ್ಕಂಥದ್ದು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾಗ್ಪುರ ಮೆಟ್ರೋ ಅಂಡ್ ಎನ್ ಎಚ್ ಎ ಐ ಸೆಟ್ ನ್ಯೂ ರೆಕಾರ್ಡ್ ಫಾರ್ ಬಿಲ್ಡಿಂಗ್ ಲಾಂಗೆಸ್ಟ್ ಡಬಲ್ ಡೆಕ್ಕರ್ ಫ್ಲೈಓವರ್ ಇಲ್ಲಿ ನೀವು ಗಮನಿಸಬಹುದು ನೋಡಿ ಕೆಳಗಡೆ ಬಸ್ಸು ಲಾರಿಗಳು ಓಡಾಡ್ತಾ ಇರ್ತಕ್ಕಂಥದ್ದು ಮೇಲುಗಡೆ ಟ್ರೈನ್ ಮೂವ್ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ರೀತಿಯಾಗಿರ್ತಕ್ಕಂಥ ಡಬಲ್ ಡೆಕ್ಕರ್ ಅಂತ ಹೇಳ್ತೀವಿ ಅಂದರೆ ರಸ್ತೆಯ ಮೇಲೆ ರಸ್ತೆ ರಸ್ತೆಯ ಮೇಲೆ ಈ ರೀತಿ ಮೂರು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿ ನಿರ್ಮಿಸಿದ್ದಂಥದ್ದು ಸೊ ಇದು ವಿಶ್ವದಲ್ಲಿ ವಿಶ್ವ ದಾಖಲೆಯನ್ನು ಪಡೆದುಕೊಂಡಿರತಕ್ಕಂಥದ್ದೆಂದು ನೀವು ಗಮನಿಸಬಹುದು ನೋಡಿ ಭಾರತ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಮತ್ತು ಮಹಾರಾಷ್ಟ್ರ ಮೆಟ್ರೋ ನಾಗ್ಪುರದಲ್ಲಿ ಮೂರು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಟರ್ ವಯೋಡಾಕ್ಟನ್ನು ನಿರ್ಮಿಸುವ ವಿಶ್ವ ದಾಖಲೆಯನ್ನು ಸಾಧಿಸಿದೆ ಹೈವೇ ಫ್ಲೈಓವರ್ ಮತ್ತು ಮೆಟ್ರೋ ರೈಲನ್ನು ಹೊಂದಿರುವ ಹತ್ತಿ ಉದ್ದದ ವಯೋಡಾಕ್ಟ್ ಏಕ ಕಾಲಂ ಫಿಯರ್ಗಳ ಮೇಲೆ ಬೆಂಬಲಿತವಾಗಿದೆ ಈ ಡಬಲ್ ಡೆಕ್ಕರ್ ಬಯೋಡಾಕ್ನಲ್ಲಿ ನಿರ್ಮಿಸಲಾದ ಗರಿಷ್ಠ ಮೆಟ್ರೋ ನಿಲ್ದಾಣಗಳನ್ನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಗುರುತಿಸಲಾಗಿದೆ ಭಾರತದಲ್ಲಿ ವಿಶ್ವ ದರ್ಜೆಯ ಮೂಲಸೌಕರ್ಯಗಳನ್ನು ನಿರ್ಮಿಸುವ ಕುರಿತು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರ ನೀಡಿದ ಭರವಸೆಯನ್ನು ಈಡೇರಿಸುವುದೇ ಈ ಬೆಳವಣಿಗೆಯಾಗಿದೆ ಎಂದು ಇಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ ಇನ್ನು ಮಹಾರಾಷ್ಟ್ರದ ಬಗ್ಗೆ ನೋಡಿ ಮಹಾರಾಷ್ಟ್ರ ಇತ್ತೀಚೆಗೆ ಭಾರತದ ಮೊದಲ ತೇಲುವ ಅಂದರೆ ದ್ರವೀಕೃತ ನೈಸರ್ಗಿಕ ಅನಿಲ ಅಂದರೆ ಸಿ ಎನ್ ಜಿ ಅಂದರೆ ಕಾನ್ಫ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಸೊ ಇದನ್ನ ಸ್ಥಾಪನೆ ಮಾಡಿತ್ತು ಟರ್ಮಿನಲ್ ಅನ್ನ ಇಂಪಾರ್ಟೆಂಟ್ ಇದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಿದ್ದೆ ಇನ್ನೊಂದು ಭಾರತದ ಅಗ್ರ ಸಕ್ಕರೆ ಉತ್ಪಾದಕ ರಾಷ್ಟ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಉತ್ತ ಇದು ಮಹಾರಾಷ್ಟ್ರ ಒಂದನೇ ಸ್ಥಾನ ಪಡೆದುಕೊಂಡಿದೆ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಆಲ್ರೆಡಿ ನಾನು ನಿಮ್ಮ ಮುಂದೆ ಹೇಳಿದ್ದೆ ಇನ್ನು ನೆಕ್ಸ್ಟ್ ಹತ್ತನೇ ಕ್ವೆಶನ್ ಏನಿದೆ ಅಂತ ನೋಡಿ ಗಣಿ ಮತ್ತು ಖನಿಜಗಳ ರಾಷ್ಟ್ರೀಯ ಸಮಾವೇಶದ ಸ್ಥಳ ಯಾವುದು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಗಣಿ ಮತ್ತು ಖನಿಜಗಳ ರಾಷ್ಟ್ರೀಯ ಸಮಾವೇಶ ನವದೆಹಲಿಯಲ್ಲಿ ನಡೆದಿಲ್ಲ ಇದು ಆರನೇ ಆವೃತ್ತಿ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು ಆರನೇ ಆವೃತ್ತಿ ನೋಡಿ ಅಜಿಕ ಅಮೃತ್ ಮಹೋತ್ಸವದ ಅಂಗವಾಗಿ ಈ ಸಮಯವನ್ನು ಆಯೋಜಿಸಲಾಗಿದೆ ಸೊ ಇಲ್ಲಿ ರಾಷ್ಟ್ರೀಯ ಖನಿಜ ವಿಕಾಸ ಪುರಸ್ಕಾರ ಮತ್ತು ಇತರೆ ಪ್ರಶಸ್ತಿಗಳನ್ನು ಸಮಾವೇಶದಲ್ಲಿ ಪ್ರದಾನ ಮಾಡಲಾಗುತ್ತದೆ ನವದೆಹಲಿಯ ಬಗ್ಗೆ ನಾವು ನೋಡೋದಾದ್ರೆ ಪ್ರಸ್ತುತ ಇಲ್ಲಿನ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ವಿಕ್ ವಿನಯ್ ಕುಮಾರ್ ಸಕ್ಸೇನಾ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪ್ರಾದ ಇಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇಲ್ಲಿ ಏಕ ಶಾಸಕಾಂಗ ಪದ್ಧತಿ ಜಾರಿಯಲ್ಲಿದೆ ಅಂದರೆ ಸಂಸದೀಯ ಕ್ಷ ಎಪ್ಪತ್ತು ಏಕ ಸದಸ್ಯರಿದ್ದಾರೆ ಸಂಸದೀಯ ಕ್ಷೇತ್ರ ಅಂತ ಬಂದರೆ ರಾಜ್ಯಸಭೆಗೆ ಮೂರಿದೆ ಲೋಕಸಭೆಗೆ ಏಳಿದೆ ರಾಜಧಾನಿ ದೆಹಲಿ ಸುಲ್ತಾನರಲ್ಲಿ ದೆಹಲಿ ರಾಜಧಾನಿಯಾಗಿದ್ದು ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ಓಕೆ ದೆಹಲಿ ಸುಲ್ತಾನರಂದರೆ ಅಂದರೆ ಮೊಟ್ಟ ಮೊದಲು ಖುದ್ದೀನ್ ಹೈಬಕ್ನ ಕಾಲ ಅದು ಓಕೆ ಸೊ ಮೊಘಲ್ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯಾಗಿದ್ದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಅಂದರೆ ಬಾಬರ್ನ ಕಾಲ ಓಕೆ ಸೊ ಇನ್ನು ಆಗ್ರಾದೊಂದಿಗೆ ಮಧ್ಯಂತರವಾಗಿ ರಾಜಧಾನಿ ಅಂದರೆ ಬ್ರಿಟಿಷ್ ಇಂಡಿಯಾದ ಮೊಟ್ಟ ಮೊದಲ ರಾಜಧಾನಿಯಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದರೆ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂತಹ ಸಮಯ ಇನ್ನು ಭಾರತದ ಡೊಮಿನಲ್ ರಾ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಜಧಾನಿ ಸಾವಿರದ ಒಂಬೈನೂರ ನಲವತ್ತೇಳು ನಂತರ ಭಾರತದ ಗಣರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಂತರ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಇದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾಡಲಾಯಿತು ನಂತರ ರಾಷ್ಟ್ರೀಯ ರಾಜಧಾನಿ ಆಗಿದ್ದು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಯಾವ ತೊಂಬತ್ತ ಎರಡರಲ್ಲಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಟಾಪಿಕ್ಕು ಬ್ರಿಟಿಷ್ ಇತಿಹಾಸದಲ್ಲಿ ನೋಡೋದಾದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೆಹಲಿ ದರ್ಬಾರ್ ಸಮಯದಲ್ಲಿ ದೆಹಲಿಗೆ ಅಡಿಪಾಯ ಹಾಕಿದವರು ಐದನೇ ಜಾರ್ಜ್ ಅಂತ ಹೇಳ್ತೀವಿ ಇದನ್ನು ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸ್ತಾರೆ ಹೊಸ ರಾಜಧಾನಿಯನ್ನು ಫೆಬ್ರವರಿ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದು ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಇರ್ವಿನ್ ಉದ್ಘಾಟನೆಯನ್ನು ಮಾಡ್ತಾರೆ ಸೊ ದೆಹಲಿ ಅಂತ ಬಂದರೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ನೋಡಿ ಗಾಜಿಯಾಬಾದ್ ನೊಯ್ಡಾ ಗುರ್ಗಾಂವ್ ಮತ್ತು ಫರೀದಾಬಾದ್ ಸೇರಿ ನೆರೆಯ ರಾಜ್ಯಗಳ ಪಕ್ಕದ ಜಿಲ್ಲೆಗಳೊಂದಿಗೆ ಸೇರ್ಪಡೆಗೊಂಡು ದೆಹಲಿ ಅಂದರೆ ಎನ್ ಟಿ ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಹಲಿಯನ್ನು ಒಂದು ಘಟಕವಾಗಿ ಸ್ಥಾಪನೆ ಮಾಡಲಾಗಿದೆ ಓಕೆ ಇನ್ನು ಹನ್ನೊಂದನೇ ಕ್ವಶನ್ ನೋಡಿ ಗಿಜಾನ್ ಚೆಸ್ ಮಾಸ್ಟರ್ಸ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾರು ಗೆದ್ದುಕೊಂಡಿದ್ದಾರೆ ನೋಡಿ ಗಿಜಾನ್ ಚೆಸ್ ಮಾಸ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಡಾ ಡಿ ಗುಕೇಶ್ ಅಂತ ಹೇಳ್ತೀವಿ ಓಕೆ ಡಿ ಗುಕೇಶ್ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಗಿಜಾನ್ ಚೆಸ್ ಮಾಸ್ಟರ್ಸ್ ಟೂರ್ನಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಓಕೆ ನೋಡಿ ಭಾರತದ ಡಿ ಗುಕೇಶ್ ಒಂಬತ್ತು ಸುತ್ತುಗಳಲ್ಲಿ ಎಂಟು ಅಂಕಗಳೊಂದಿಗೆ ಗಿಝೋನ್ ಚೆಸ್ ಮಾಸ್ಟರ್ಸ್ ಗೆದ್ದುಕೊಂಡಿದ್ದಾರೆ ಇಲ್ಲಿ ಅವರು ಬ್ರೆಜಿಲ್ನ ಅಲೆಕ್ಸಾಂಡರ್ ಫಿಯರೆ ಅವರ ವಿರುದ್ಧ ಈ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಇನ್ನು ನಾವು ಭಾರತದ ಚದುರಂಗ ಅಥವಾ ಚೆಸ್ನ ಪರಿಚಯವನ್ನು ತಿಳ್ಕೊಳ್ಳೋಣ ಇದು ಇಬ್ಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ನೋಡಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಜಿ ಐದು ಬಾರಿ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥ ವಿಶ್ವನಾಥನ್ ಆನಂದ್ ಅವರ ಕಾರಣದಿಂದಾಗಿ ಕಳೆದ ಕೆಲವು ದಶಕಗಳಿಂದ ಭಾರತೀಯ ಚೆಸ್ ಜನಪ್ರಿಯ ಗಳಿಸಿದೆ ಚದುರಂಗವು ಪ್ರಾಚೀನ ಭಾರತದ ಚದುರಂಗದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಅಖಿಲ ಭಾರತ ಚೆಸ್ ಫೆಡರೇಷನ್ ಭಾರತದಲ್ಲಿ ಚೆಸ್ ಆಡಳಿತವನ್ನು ನಿಯಂತ್ರಣ ಮಾಡುತ್ತದೆ ದಾಖಲೆಗಳು ನೋಡೋದಾದರೆ ನೋಡಿ ಮೊದಲ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ಯಾರಂದರೆ ರಾಮಚಂದ್ರ ಸಪ್ರೆ ನೋಡಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮೊದಲ ರಾಷ್ಟ್ರೀಯ ಚಾಂಪಿಯನ್ ಆಗ್ತಾರೆ ರಾಮಚಂದ್ರ ಸಪ್ರೆ ಅಂದರೆ ಚೆಸ್ನಲ್ಲಿ ಇನ್ನು ಮೊದಲ ಭಾರತೀಯ ರಾಷ್ಟ್ರೀಯ ಮಾಸ್ಟರ್ ಯಾರು ಅಂದರೆ ಮ್ಯಾನ್ವೆಲ್ ಅರನ್ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಮ್ಯಾನ್ವೆಲ್ ಅರನ್ ಭಾರತದ ಮೊದಲ ರಾಷ್ಟ್ರೀಯ ಮಾಸ್ಟರ್ ಆಗ್ತಾರೆ ಇನ್ನು ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರಂದರೆ ವಿಶ್ವನಾಥನ್ ಆನಂದ್ ಗ್ರ್ಯಾಂಡ್ ಎಂಬತಕ್ಕಂಥ ಪದವನ್ನು ವಿಶ್ವ ಮಟ್ಟದಲ್ಲಿ ಚೆಸ್ ಕ್ರೀಡೆಯಲ್ಲಿ ಗೆದ್ದಂಥವರಿಗೆ ಗ್ರ್ಯಾಂಡ್ ಎಂಬತಕ್ಕಂಥ ಪದವನ್ನೇ ಕೊಡ್ತಾರೆ ಓಕೆ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ವಿಶ್ವನಾಥನ್ ಆನಂದ್ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಸಾಧನೆಯನ್ನು ಮಾಡಿದಂಥ ಭಾರತದ ಮೊಟ್ಟ ಮೊದಲ ಈಗ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ ಈ ಇಸವಿಯನ್ನು ಇನ್ನು ಭ ಮೊದಲ ಭಾರತೀಯ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ಸುಬ್ಬರಾಮನ್ ವಿಜಯಲಕ್ಷ್ಮಿ ಎರಡು ಸಾವಿರದ ಒಂದರಲ್ಲಿ ಎಸ್ ವಿಜಯಲಕ್ಷ್ಮಿ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಇನ್ನು ಚೆಸ್ ಒಲಂಪಿಯಡ್ನಲ್ಲಿ ಮೊದಲ ಭಾರತೀಯ ಭಾಗವಹಿಸುವಿಕೆ ಯಾವಾಗಂದರೆ ಸಾವಿರದ ಒಂಬೈನೂರ ಐವತ್ತಾರು ಮಾಸ್ಕೋದಲ್ಲಿ ನಡೆದಂತಹ ಹನ್ನೆರಡನೇ ಚೆಸ್ ಒಲಂಪಿಯಡ್ನಲ್ಲಿ ಭಾಗವಹಿಸಿದಂಥ ಮೊಟ್ಟ ಮೊದಲ ಚೆಸ್ ಒಲಿಂಪಿಯಡ್ ಪಂದ್ಯವಾಗಿದೆ ಇನ್ನು ಭಾರತ ಆಯೋಜಿಸಿದ ಮೊದಲ ಬ್ಲೈಂಡ್ ಚೆಸ್ ಒಲಂಪಿಯಡ್ ಪಂದ್ಯ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಚೆನ್ನೈನಲ್ಲಿ ಆಯೋಜಿಸಿದ್ದು ಹದಿನಾಲ್ಕನೇ ಬ್ಲೈಂಡ್ ಚೆಸ್ ಚಾಂಪಿಯನ್ಶಿಪ್ ಅದಾಗಿತ್ತು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಇನ್ನು ಮುಖ್ಯವಾಗಿ ನೋಡಿ ಮೊದಲ ಭಾರತೀಯ ಏಷ್ಯನ್ ಸೀನಿಯರ್ ಚೆಸ್ ಚಾಂಪಿಯನ್ಶಿಪ್ ಅಂದರೆ ಸಿಕ್ಸ್ಟಿ ಪ್ಲಸ್ ಅಂದರೆ ವಜೀರ್ ಅಹಮದ್ ಅಂತ ಹೇಳ್ತೀವಿ ಇನ್ನು ವಿಶ್ವ ಚಾಂಪಿಯನ್ಶಿಪ್ಗಳು ಅಂತ ನೋಡಿದರೆ ವಿಶ್ವನಾಥನ್ ಆನಂದ್ ನೋಡಿ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿಮೂರರಲ್ಲಿ ಈ ವಿಶ್ವ ಚಾಂಪಿಯನ್ ಹಾಗೆ ಹೊರಹೊಮ್ಮಿದಂಥ ವಿಶ್ವನಾಥನ್ ಆನಂದ್ ವಿಶ್ವ ಪ್ರಸಿದ್ಧಿಯನ್ನು ಪಡೆದಂಥವರು ಇದುವರೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ವಿಶ್ವನಾಥನ್ ಆನಂದ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂತೆ ಎರಡು ಸಾವಿರದ ಏಳ್ನೂರ ಐವತ್ತೊಂದು ರೇಟಿಂಗ್ನೊಂದಿಗೆ ಓಕೆ ರೇಟಿಂಗ್ನೊಂದಿಗೆ ವಿಶ್ವದಲ್ಲಿ ಹದಿನಾರನೇ ಸ್ಥಾನದಲ್ಲಿದ್ದರೆ ಭಾರತದಲ್ಲಿ ರೇಟಿಂಗ್ ವಿಷಯದಲ್ಲಿ ವಿಶ್ವನಾಥನ್ ಆನಂದ್ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಇನ್ನು ವಿಶ್ವದ ಅಗ್ರ ಪಟ್ಟಿ ಅಂತ ನೋಡೋದಾದರೆ ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ವ್ಯಕ್ತಿಗೆ ವಿವಿಧ ವಿಭಾಗಗಳಲ್ಲಿನ ಭಾರತೀಯ ಚೆಸ್ ಆಟಗಾರರ ಸಂಖ್ಯೆ ನೋಡಿ ವಿಶ್ವದ ಟಾಪ್ ನೂರರಲ್ಲಿ ಆರು ಭಾರತೀಯರಿದ್ದಾರೆ ವಿಶ್ವದ ಟಾಪ್ ನೂರರಲ್ಲಿ ಆರು ಮಹಿಳೆಯರು ಕೂಡ ಇದ್ದಾರೆ ಓಕೆ ಸೊ ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್